ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಈ ಭಂಗಿ ಸೇದುವವರು ಗಾಂಜಾ ಸೇವಿಸುವವರನ್ನ ವಿರೋಧಿಸಿದ್ರೆ ಅವರು ಹೇಳೋದು ಒಂದೇ ಮಾತು, ಇದು ಶಿವನ ಪ್ರಸಾದ ಅಂತ. ಆದ್ರೆ ಅವರಿಗೆ ಈ ವಿಷಯದ ಬಗ್ಗೆ ಸ್ವಲ್ಪವೂ ತಿಳುವಳಿಕೆ ಇರುವುದೇ ಇಲ್ಲ. ಯಾಕಂದ್ರೆ ಭಾಂಗ್ ಶಿವನ ಪ್ರಸಾದ ಹೌದು, ಆದ್ರೆ ಅವನು ಯಾಕೆ ಅದನ್ನ ಸೇವಿಸಿದ ಅನ್ನೋದಕ್ಕೆ ಒಂದು ಕಥೆ ಇದೆ. ಆ ಕಥೆಯನ್ನ ಕೇಳೋಣ. ಸಮುದ್ರ ಮಂಥನದ ಸಮಯದಲ್ಲಿ ಶಿವ ಹಾಲಾಹಲವನ್ನ ಕುಡಿದಾಗ ಅವನ ಕಂಠ ನೀಲಿಯಾಗಿದ್ದಕ್ಕೆ ನೀಲಕಂಠನೆಂದು ಬಿರುದು ಪಡೆದ. ಅದು ವಿಷವಾದ ಕಾರಣ ವಿಷಕಂಠನೆಂದು ಕೂಡ ಶಿವನನ್ನು ಕರೆಯಲಾಯಿತು. ಶಿವನ ದೇಹದಲ್ಲಿ ಬೆಂಕಿ ಬಿದ್ದ ಹಾಗೆ ಆಗಲಾರಂಭಿಸಿತು. ಗಂಟಲಿಗೆ ಸೇರಿದ ವಿಷ ದೇಹ ಸೇರಬಾರದೆಂಬ ಕಾರಣಕ್ಕೆ ಪಾರ್ವತಿ ಶಿವನಿಗೊಂದು ಔಷಧಿಯನ್ನು ಕುಡಿಸಿದಳು. ಆ ಔಷಧವೇ ಗಾಂಜಾ. ಗಾಂಜಾದ ಎಲೆಯಿಂದ ಔಷಧಿ ತಯಾರಿಸಿ ಕುಡಿಸಿದ ಮೇಲೆ ವಿಷ ಶಿವನ ದೇಹ ಸೇರದೆ ಹೋಯಿತು. ಯಾವುದೇ ಪುರಾಣ ಕಥೆಗಳಲ್ಲಿ ಶಿವ ಗಾಂಜಾ ಸೇದುತ್ತಾನೆಂದು ಹೇಳಲಿಲ್ಲ. ಆದರೆ ಕೆಲವು ನಾಗಾ ಸಾಧುಗಳು ಭಾಂಗ ಸೇವಿಸುವುದು ಶಿವನ ಪ್ರಸಾದವೆಂದು ಹೇಳುತ್ತಾರೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.